ವಿದ್ಯಾರ್ಥಿಗಳೇ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಟಿ ಎಂ ಸರ್ ಈ ಒಂದು ತರಗತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಏಳನೇ ತರಗತಿ ಓದ್ತಿರತಕ್ಕಂತಹ ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಹೊಸ ಪಠ್ಯಕ್ರಮದ ಅನ್ವಯ ಒಂದು ವಿಜ್ಞಾನದ ಪಾಠಗಳನ್ನು ತಿಳಿಸುವಂಥ ಒಂದು ಪ್ರಯತ್ನ ನಡೆಸ್ತಾ ಇದ್ದೀನಿ ಪ್ರಸ್ತುತ ಶಾಲೆಗಳು ತೆರೆದಿಲ್ಲ ಆದರೂ ಕೂಡ ನಮ್ಮ ವಿದ್ಯಾಭ್ಯಾಸ ನಿಲ್ಲೋದು ಬೇಡ ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ಪಾಠವನ್ನು ನಿಮಗೆ ಪರಿಚಯಿಸ್ತಾ ಇದ್ದೀನಿ ಸೊ ಈ ಪಾಠದಲ್ಲಿ ನೀವು ಏನೇನೆಲ್ಲ ವಿಚಾರಗಳನ್ನು ಕಲಿಬೇಕು ಅಂತಕ್ಕಂಥದ್ದನ್ನು ನಾನು ಸಂಕ್ಷಿಪ್ತವಾಗಿ ತಿಳಿಸ್ತಾ ಹೋಗ್ತೀನಿ ಮೊದಲೇ ಹೇಳ್ತಾ ಇದ್ದೀನಿ ಹೈಲೈಟ್ಸ್ ಅಥವಾ ಒಂದು ಮುಖ್ಯಾಂಶಗಳನ್ನು ನಾನು ನಿಮಗೆ ಏನು ಕಲಿಬೇಕು ಪ್ರಮುಖವಾಗಿ ಈಗ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದರೆ ನಿಮ್ಮ ಸಿಲೆಬಸ್ಸನ್ನು ಇರತಕ್ಕಂಥ ಸಿಲೆಬಸ್ನ ಸ್ವಲ್ಪ ಕಡಿಮೆ ಮಾಡಿದೆ ಹಾಗಂತ ಹೇಳಿ ಪೂರ್ತಿ ಪಾಠಗಳನ್ನು ಬೇಡ ಅಂತ ಅಲ್ಲ ಎಲ್ಲವೂ ಕೂಡ ನಿಮಗೆ ತಿಳುವಳಿಕೆ ಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ನಿಮಗೆ ಬೇಕಾಗಿರುವಂತಹ ಒಂದು ಕಾನ್ಸೆಪ್ಟನ್ನು ನಾನು ಕ್ಲಿಯರ್ ಮಾಡಲಿಕ್ಕೆ ಇಲ್ಲಿ ಬಯಸ್ತಾ ಇದ್ದೀನಿ ಪೂರ್ತಿ ವಿಡಿಯೋವನ್ನು ಕ ಸಂಪೂರ್ಣವಾಗಿ ನೋಡಿ ಮತ್ತು ವಿಡಿಯೋದ ಕೊನೆಯಲ್ಲಿ ನಾನು ನಿಮಗೆ ಪ್ರಶ್ನೆಗಳನ್ನು ಕೊಡ್ತೀನಿ ಆ ಪ್ರಶ್ನೆಗಳಿಗೆ ಉತ್ತರ ಬರೆದು ನನಗೆ ನೀವು ಉತ್ತರಗಳನ್ನು ಕಳಿಸ್ಬೇಕಾಗತ್ತೆ ಸೊ ಯಾರೆಲ್ಲ ಬರೆಯೋದಿಲ್ಲ ಅವರಿಗೆ ಹಳೆಗೆ ಬಂದಾಗ ನಿಮ್ಮನ್ನು ಯಾಕೆ ಅಂತ ಹೇಳಿ ನಿಮ್ಮ ಪೋಷಕರೊಂದಿಗೆ ನಾನು ಮಾತಾಡ್ತೀನಿ ಹಾಗಾಗಿ ನೀವು ಕಡ್ಡಾಯವಾಗಿ ಸಂಪೂರ್ಣ ವಿಡಿಯೋವನ್ನು ನೋಡಬೇಕು ಪಾಠವನ್ನು ಅರ್ಥ ಮಾಡ್ಕೊಳ್ಬೇಕು ಈಗಾಗಲೇ ನಿಮಗೆ ಪಠ್ಯ ಪುಸ್ತಕಗಳು ಸಿಕ್ಕಿದ್ದಾವೆ ಈಗ ನಾನಿಲ್ಲಿ ಹೇಳಿರ್ತಕ್ಕಂಥದ್ದು ನಿಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಕೂಡ ಅದು ಇರುತ್ತೆ ನಿಮಗೆ ಅಲ್ಲಿ ಕೂಡ ಈಸಿಯಾಗಿ ಸಿಗುತ್ತೆ ಸೊ ಸಂಪೂರ್ಣವಾಗಿ ಪಾಠಗಳನ್ನು ಕೇಳಿ ಅಂತ ಹೇಳ್ತಾ ಸಸ್ಯಗಳಲ್ಲಿ ಪೋಷಣೆ ಈ ಒಂದು ಪಾಠ ಈಗ ಪೋಷಣೆ ಅಂದರೆ ಏನು ನಾವೆಲ್ಲ ಊಟ ಮಾಡ್ತೀವಲ್ವಾ ಆಹಾರವನ್ನು ಸೇವಿಸ್ತಕ್ಕಂಥದ್ದು ಪೋಷಣೆ ಅಂದರೆ ಮುಖ್ಯವಾಗಿ ಬೇರೆ ಏನೂ ಅಲ್ಲ ಆಹಾರ ಸೇವನೆಯನ್ನು ಮಾಡ್ತಕ್ಕಂಥದ್ದು ಹೇಳಿ ಸೊ ಯಾಕೆ ಆಹಾರವನ್ನು ಸೇವನೆ ಮಾಡಬೇಕು ನಿಮಗೊಂದು ಪ್ರಶ್ನೆ ಬರುತ್ತೆ ಏನಕ್ಕೋಸ್ಕರ ಆಹಾರವನ್ನು ಸೇವೆ ಸೇ ಸೇವನೆ ಮಾಡಬೇಕು ಅಂತ ಹೇಳಿದರೆ ಎಲ್ಲ ಜೀವಿಗಳಿಗೂ ಕೂಡ ಆಹಾರದ ಅವಶ್ಯಕತೆ ಇದೆ ಅದಕ್ಕಾಗಿ ಏನಕ್ಕೋಸ್ಕರ ಶಕ್ತಿಯನ್ನು ಪಡೆಯಲಿಕ್ಕೆ ತನ್ನ ದಿನನಿತ್ಯ ಜೀವನದಲ್ಲಿ ಬೇಕಾಗುವಂತಹ ಶಕ್ತಿಯನ್ನು ಪಡೆಯಲಿಕ್ಕೆ ಸಸ್ಯಗಳು ಪ್ರಾಣಿಗಳು ಎಲ್ಲ ಜೀವಿಗಳು ಆಹಾರವನ್ನು ಸೇವಿಸ್ತವೆ ನಿಮಗೆ ಗೊತ್ತು ಆ ಆಹಾರದಲ್ಲಿ ಎಲ್ಲ ಜೀವಿಗಳಿಗೂ ಆಹಾರದ ಅವಶ್ಯಕತೆ ಇದೆ ಹಾಗಾದರೆ ಆಹಾರದಲ್ಲಿ ಏನೆಲ್ಲ ಇರ್ತವೆ ಆಹಾರದ ಘಟಕಗಳು ಯಾವ್ಯಾವು ಅಂತ ನಾವು ನೋಡೋದಾದರೆ ನಿಮಗೆ ಆರನೇ ತರಗತಿಯಲ್ಲಿ ಇದು ಆಲ್ರೆಡಿ ಬಂದಿತ್ತು ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಕೊಬ್ಬು ವಿಟಮಿನ್ ಖನಿಜಗಳು ಮತ್ತು ನೀರು ಹಾಗೂ ನಾರು ಪದಾರ್ಥ ಸೊ ಇವು ಮುಖ್ಯವಾದ ಆಹಾರದ ಘಟಕಗಳು ಆಹಾರದ ಘಟಕಗಳು ಅಥವಾ ಪೋಷಕಗಳು ಯಾವುವು ಅಂತ ಕೇಳಿದರೆ ನೀವು ಬರಿಬೇಕು ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಕೊಬ್ಬು ವಿಟಮಿನ್ ಖನಿಜ ನೀರು ಮತ್ತು ನಾರು ಪದಾರ್ಥ ಸೊ ಇವು ಪ್ರಮುಖವಾದ ಪೋಷಕಗಳಾಗಿದ್ದಾವೆ ನಮ್ಮ ಆಹಾರ ಪದಾರ್ಥ ಪದಾರ್ಥ ತೆಗೆದುಕೊಳ್ಳಿ ಹಾಗಾದರೆ ನಮಗೊಂದು ಪ್ರಶ್ನೆ ಈಗ ಮೂಡುತ್ತೆ ಈ ಆಹಾರ ಎಲ್ಲಿಂದ ದೊರೆಯುತ್ತೆ ನಮಗೆ ಸರ್ ನಾವು ನೀನೇನು ಊಟ ಮಾಡ್ತೀಯಾ ಅಂತ ನಾನು ನಿಮ್ಮೊಂದು ಪ್ರಶ್ನೆ ಕೇಳಿದ್ರೆ ನೀವೇನು ಹೇಳ್ತೀರಾ ಸರ್ ನಾನು ರೊಟ್ಟಿ ತಿಂತೀನಿ ರೀ ಅಂತೀರಾ ನೀನೇನು ಊಟ ಮಾಡ್ತೀಯಾ ಸರ್ ನಾನು ದೋಸೆ ತಿಂತೀನಿ ರೀ ಅಂತೀರಾ ನೀನೇನು ಊಟ ಮಾಡ್ತೀಯಾ ಅನ್ನ ಊಟ ಮಾಡ್ತೀನಿ ರೀ ಅಂತೀರಾ ನೋಡಿ ರೊಟ್ಟಿ ದೋಸೆ ಅನ್ನ ಇವೆಲ್ಲ ಬೇರೆ ಬೇರೆ ಆಹಾರ ಪದಾರ್ಥಗಳು ಇನ್ನು ಕೆಲವರು ಭಾನುವಾರ ಏನು ಊಟ ಮಾಡಿದಿರಿ ಅಂತ ನಾನು ಕೇಳಿದರೆ ಸರ್ ನಮ್ಮ ಮನೇಲಿ ಚಿಕನ್ ಮಾಡಿದ್ರಿ ರೀ ಅಂತ ಹೇಳ್ತಾರೆ ಅಂದರೆ ಆಹಾರಗಳು ನಮಗೆ ಎರಡು ಮೂಲದಿಂದ ಸಿಕ್ಕತ್ತೆ ಅಂತಕ್ಕಂಥದ್ದು ಒಂದು ಪ್ರಮುಖವಾಗಿ ಆಹಾರಗಳು ಒಂದು ಸಸ್ಯ ಮೂಲದಿಂದನೂ ಕೂಡ ಸಿಗುತ್ತೆ ಪ್ರಾಣಿ ಮೂಲದಿಂದನೂ ಕೂಡ ಸಿಗುತ್ತೆ ನೋಡಿ ಎರಡು ರೀತಿಯಾದ ಮೂಲಗಳು ಒಂದು ಪ್ರಾಣಿ ಮೂಲ ಮತ್ತೊಂದು ಸಸ್ಯ ಮೂಲ ಸಸ್ಯಗಳಿಂದನೂ ಕೂಡ ನಾವು ಆಹಾರವನ್ನು ಪಡಿತೀವಿ ಇನ್ನೊಂದು ಪ್ರಾಣಿಗಳಿಂದನೂ ಕೂಡ ಆಹಾರವನ್ನು ಪಡಿತೀವಿ ಈಗ ನೋಡಿ ಹಾಲು ಪ್ರಾಣಿ ಮೂಲ ಮೊಟ್ಟೆ ಪ್ರಾಣಿ ಮೂಲ ಮಾಂಸ ಪ್ರಾಣಿ ಮೂಲ ಹೌದಲ್ವಾ ಮೀನು ಕೂಡ ಪ್ರಾಣಿ ಮೂಲ ಅಂತ ಹೇಳ್ತೀವಿ ಇನ್ನು ನಾವೇನು ಕಾಳುಗಳು ತರಕಾರಿಗಳು ಏನು ನೀವು ಬಳಕೆ ಮಾಡ್ತೀರಿ ಅವೆಲ್ಲವೂ ಕೂಡ ಸಸ್ಯ ಮೂಲಗಳು ಅಂತ ಹೇಳ್ಬೋದು ಸೊ ಹಾಗಾದರೆ ನಾವು ಈ ಪಾಠದಲ್ಲಿ ಏನು ಕಲಿಬೇಕಂತ ಇದ್ದೀವಿ ನಾವು ಪೋಷಣೆ ಅದರಲ್ಲಿ ಯಾರಲ್ಲಿ ಪೋಷಣೆ ಪ್ರಮುಖವಾಗಿ ನಮ್ಮಲ್ಲಿನ ಅಲ್ಲ ಪ್ರಾಣಿಗಳಲ್ಲಿ ಅಲ್ಲ ಸಸ್ಯಗಳಲ್ಲಿ ಪೋಷಣೆ ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಈ ಪಾಠದಲ್ಲಿ ತಿಳ್ಕೊಬೇಕು ಹಾಗಾದರೆ ಸಸ್ಯಗಳಲ್ಲಿ ಪೋಷಣೆಯಲ್ಲಿ ಎಷ್ಟು ವಿಧಗಳಿದಾವೆ ಅಂತ ನಾವು ನೋಡೋದಾದರೆ ಪ್ರಮುಖವಾಗಿ ಸಸ್ಯಗಳಲ್ಲಿ ಎರಡು ವಿಧದ ಪೋಷಣೆಯನ್ನು ನಾವು ನೋಡ್ತೀವಿ ಒಂದು ಸ್ವಪೋಷಿತ ಪೋಷಣೆ ಇನ್ನೊಂದು ಪರಪೋಷಿತ ಪೋಷಣೆ ಅಥವಾ ಪರಪೋಷಕಗಳು ಅಂಥೇಳಿ ಸೊ ಇದು ಪೋ ಪೋಷಗಳ ಪೋಷಣೆಯಲ್ಲಿ ಎರಡು ವಿಧ ಅದರಲ್ಲಿ ಪ್ರಮುಖವಾಗಿ ಸಸ್ಯಗಳಲ್ಲಿ ಅಂತಲೇ ಅಲ್ಲ ಸ್ವಪೋಷಣೆ ಒಂದು ಪರಪೋಷಣೆ ಅಂತ ಒಂದು ನಾನಿಲ್ಲಿ ಯಾಕೆ ಸಸ್ಯಗಳಲ್ಲಿ ಅಂತ ಹೇಳಿದೆ ಅಂತಕ್ಕಂಥದ್ದು ನಿಮಗೆ ನೆನ್ಪಿಟ್ಕೊಳ್ಳಿ ಯಾವುದೇ ಒಂದು ಪೋಷಣೆ ಅಂದರೆ ಆಹಾರ ತೆಗೆದುಕೊಳ್ತಕ್ಕಂಥದ್ದು ತಮ್ಮ ಆಹಾರವನ್ನು ತಾವೇ ತಯಾರಿ ಮಾಡಿಕೊಂಡ್ರೆ ಯಾವುದೇ ಜೀವಿಗಳು ಸರಳ ಪದಾರ್ಥಗಳಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತವೆ ಅಂತ ಹೇಳಿದರೆ ಅವನ್ನ ನಾವು ಸ್ವಪೋಷಿತ ಜೀವಿಗಳು ಅಂತ ಕರಿತೀವಿ ಉದಾಹರಣೆಗೆ ಸಸ್ಯಗಳು ಸೊ ಸಸ್ಯಗಳು ಏನಾಗಿರ್ತವೆ ಸ್ವಪೋಷಿತ ಜೀವಿಗಳು ಆಗಿರ್ತವೆ ಅರ್ಥ ಆಯಿತಾ ಸೊ ಸಸ್ಯಗಳು ಅವನ್ನ ಇಂಗ್ಲೀಷ್ನಲ್ಲಿ ನಾವು ಆಟೋ ನ್ಯೂಟ್ರಿಷನ್ ಅಂತ ಕರಿತೀವಿ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಆಟೋ ಅಂದರೆ ಸ್ವಂತ ಟ್ರೋಫಿಸ್ ಅಂದರೆ ಪೋಷಣೆ ಪೋಷಣ ಸೊ ಈ ಒಂದು ಸ್ವಂತ ಅಂದರೆ ತನ್ನಷ್ಟಕ್ಕೆ ತಾನೇ ಆಹಾರವನ್ನು ತಯಾರು ಮಾಡಿಕೊಡ್ತವೆ ಆ ಒಂದು ಕ್ರಿಯೆ ಹೇಗೆ ನಡೆಯುತ್ತೆ ಏನು ಅನ್ನೋದನ್ನು ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾದರೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳಲಾಗದೆ ಬೇರೆಯವ್ರಿಗೆ ಆಹಾರವನ್ನು ಡಿಪೆಂಡ್ ಆಗಿರುತ್ತೆ ಬೇರೆ ಮೂಲದಿಂದ ನಾವು ತಗೋಬೇಕು ಈಗ ಫಾರ್ ಎಕ್ಸಾಂಪಲ್ ನಾವು ಮನುಷ್ಯರು ಪ್ರಾಣಿಗಳು ನಾವೇನು ಮಾಡ್ತೀವಿ ಸಸ್ಯವನ್ನು ತೊಗೊಂಬರ್ತೀವಿ ಆಹಾರ ಮಾಡ್ಕೊಂಡು ತಿಂತೀವಿ ಹಾಗೆ ಅಂದರೆ ಯಾವುದಾದ್ರು ಒಂದು ಕೋಳಿನೋ ಕುರಿನೋ ಮೇಕೆನೋ ನಾವು ಅದನ್ನು ಆಹಾರವಾಗಿ ಬಳಸ್ತೀವಿ ಇಲ್ಲ ಮೊಟ್ಟೆ ಮೀನು ಈ ಥರದ್ದು ತಿಂತೀವಿ ಅಂದರೆ ನಾವು ಏನು ಮಾಡ್ತೀವಿ ಅಂದರೆ ಆಹಾರಕ್ಕಾಗಿ ಬೇರೆಯವರನ್ನು ಅವಲಂಬಿಸಿದ್ದೀವಿ ಅಂದರೆ ಅದನ್ನು ನಾವು ಪರಪೋಷಕಗಳು ಅಂತ ಕರಿತೀವಿ ನಾವೆಲ್ಲ ಪರಪೋಷಕಗಳು ಪ್ರಾಣಿಗಳು ಮತ್ತು ಹೆಚ್ಚಿನ ಇತರ ಜೀವಿಗಳು ಸಸ್ಯಗಳಿಂದ ತಯಾರಿಸಲ್ಪಟ್ಟ ಆಹಾರವನ್ನು ಪಡೆದುಕೊಳ್ಳುತ್ತವೆ ಅವುಗಳಿಗೆ ಪರಪೋಷಕಗಳು ಅಂತ ಕರಿತೇವೆ ಇಂಗ್ಲೀಷ್ನಲ್ಲಿ ಹೆಟಿರೋಟ್ರೋಪ್ಸ್ ಅಂತ ಕರೀತಾರೆ ಹೆಟಿರೋಸ್ ಅಂದರೆ ಇತರೆ ಅಂತ ಪೋಷಣೆ ಟ್ರೋಪ್ಸ್ ಅಂದರೆ ಪೋಷಣೆ ಇತರೆ ಜೀವಿಗಳಿಂದ ಪೋಷಣೆಯನ್ನು ಪಡಿತಕ್ಕಂಥದ್ದು ಇದು ಪರಪೋಷಣೆ ಹಾಗಾದರೆ ಸಸ್ಯಗಳು ಎಂಥವು ಸ್ವಪೋಷಿತ ಪೋಷಣೆಯನ್ನು ಮಾಡಿಕೊಳ್ತಕ್ಕಂಥವು ಹಾಗಾದರೆ ತಮ್ಮ ಆಹಾರವನ್ನು ಹೇಗೆ ಅವು ತಯಾರು ಮಾಡ್ಕೊಳ್ತವೆ ಅಂತಕ್ಕಂಥದ್ದನ್ನು ನಾವು ನೋಡೋಣ ಇಲ್ಲಿ ಪರಪೋಷಕಗಳಿಗೆ ಉದಾಹರಣೆ ಪ್ರಾಣಿಗಳು ಸೊ ಎಲ್ಲ ಜೀವಿಗಳು ಅಂದರೆ ಸಸ್ಯಗಳನ್ನು ಬಿಟ್ಟು ಉಳಿದಿರ್ತಕ್ಕಂಥವು ಕೆಲವು ಸಸ್ಯಗಳು ಪರಪೋಷಣೆಗಳನ್ನು ಮಾಡ್ತವೆ ಆದರೆ ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ಎಲ್ಲವೂ ಕೂಡ ಸ್ವಪೋಷಕಗಳಾಗಿದ್ದಾವೆ ಸೊ ಪರಪೋಷಕಗಳು ಅಲ್ಲಿ ಕೆಲವೊಂದು ನೈಟ್ರೋಜನ್ ಬೇಕು ಅಂಥೇಳಿ ಕೀಟಹಾರಿ ಸಸ್ಯಗಳಿದ್ದಾವೆ ಉಜಿಗಿಡ ಡ್ರಾಸಿರಾ ನೆಪಂತೀಸ್ ಇವೆಲ್ಲ ಕೇಳಿದರೆ ನೀವು ಸೊ ಇವೆಲ್ಲವೂ ಕೂಡ ನೈಟ್ರೋಜನ್ಗೋಸ್ಕರ ಕೀಟಗಳನ್ನು ತಿಂತವೆ ಅದನ್ನು ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ ಪರಪೋಷಣೆ ಅಂದರೆ ಬೇರೆ ಜೀವಿಗಳಿಂದ ಆಹಾರವನ್ನು ತೆಗೆದುಕೊಳ್ಳೋದು ಅಂತ ನೆನ್ಪಿಟ್ಕೊಳ್ಳಿ ಉದಾಹರಣೆ ಪ್ರಾಣಿಗಳು ಸೊ ಹಾಗಾದ್ರೆ ಸಸ್ಯಗಳು ಹೇಗೆ ತಮ್ಮ ಆಹಾರವನ್ನ ತಯಾರು ಮಾಡ್ಕೊಳ್ತವೆ ಅಂತ ನೋಡೋಣ ಈಗ ಇಲ್ಲಿ ಒಂದು ಚಿತ್ರ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲ್ಗಡೆ ನೀವು ಇಲ್ಲಿ ಸೂರ್ಯನ ಬೆಳಕಿದೆ ಹಾಗೆ ಸಸ್ಯಗಳು ಸೂರ್ಯನ ಬೆಳಕಿನಲ್ಲಿದ್ದಾವೆ ಇದಾವೆ ಹೂವು ಮತ್ತೆ ನೋಡ್ತಾ ಇದ್ದೀರಿ ನೀವು ಚಿತ್ರವನ್ನ ಈ ಸೂರ್ಯನ ಬೆಳಕಿನ ಸಹಾಯದಿಂದ ಈ ಎಲೆಗಳಲ್ಲಿರುವಂತಹ ಒಂದು ಪತ್ರ ರ ಪತ್ರ ಹರಿತ್ತು ಅಥವಾ ಕ್ಲೋರೋಫಿಲ್ ಅಂತ ಇಂಗ್ಲಿಷ್ ನಲ್ಲಿ ಕರಿತೀವಿ ಪತ್ರ ಹರಿತ್ತು ನಿಮಗೆ ಒಂದು ಪ್ರಶ್ನೆ ಕೇಳ್ತಾರೆ ಪರೀಕ್ಷೆಯಲ್ಲಿ ಯಾವಾಗ್ಲೂನು ಈ ಎಲೆಗಳು ಹಸಿರಾಗಿರಲಿಕ್ಕೆ ಪ್ರಮುಖವಾದ ಕಾರಣ ಯಾವುದು ಅಂತ ಕೇಳ್ತಾರೆ ಅಥವಾ ಒಂದು ಹಸಿರು ವರ್ಣಿಕೆ ಅಂತಂದರೆ ಯಾವುದು ಅಂತ ಪತ್ರ ಹರಿತು ಅಥವಾ ಕ್ಲೋರೋಫಿಲ್ ಅಂತಕ್ಕಂಥದ್ದು ಈ ಎಲೆಯಲ್ಲಿ ಕ್ಲೋರೋಫಿಲ್ ಇರುತ್ತೆ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ಸೂರ್ಯನ ಬೆಳಕು ನಮಗೆ ಸಿಕ್ಕುತ್ತೆ ಸೊ ಇದನ್ನು ನನ್ನ ಜೊತೆಗೆ ಹೇಳಬೇಕು ಪತ್ರ ಹರಿತು ಅಥವಾ ಕ್ಲೋರೋಫಿಲ್ ಒಂದು ಮತ್ತೆ ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಮೂರನೇದು ಸೂರ್ಯನ ಬೆಳಕು ಹಾಗೂ ಭೂಮಿಯ ಮೇಲೆ ಸಿಗ್ತಕ್ಕಂಥ ನೀರು ಮತ್ತು ಲವಣಾಂಶಗಳು ಸೊ ಭೂಮಿಯಿಂದ ನೀರು ಮತ್ತು ಲವಣಾಂಶಗಳು ಸಸ್ಯಗಳಿಗೆ ಬೇರುಗಳ ಮುಖಾಂತರ ಮೇಲೆ ಹೋಗ್ತದೆ ಇವೆಲ್ಲವನ್ನು ಬಳಸಿಕೊಂಡು ಆಮ್ಲಜನಕವನ್ನು ಬಿಡುಗಡೆ ಮಾಡಿ ಆಕ್ಸಿಜನನ್ನು ಬಿಡುಗಡೆ ಮಾಡಿ ಏನು ಮಾಡ್ತವೆ ಕಾರ್ಬನ್ ಡೈಆಕ್ಸೈಡಿನ ಸಹಾಯದಿಂದ ಕಾರ್ಬನ್ ಡೈಆಕ್ಸೈಡಿನ ಸಹಾಯದಿಂದ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರು ಮಾಡಿಕೊಳ್ತವೆ ಸೊ ಅದನ್ನು ನಾವು ಸಂಶ್ಲೇಷಣ ಕ್ರಿಯೆ ಅಂಥೇಳಿ ಕರಿತೀವಿ ಏನಂತ ಕರಿತೀವಿ ದ್ವಿತೀಸಂಶ್ಲೇಷಣ ಕ್ರಿಯೆ ಅಂತ ಕರಿತೀವಿ ಇದನ್ನು ಬಹಳಷ್ಟು ಇಂಪಾರ್ಟೆಂಟು ಅರ್ಥ ಮಾಡ್ಕೊಳ್ಳಿ ಸಸ್ಯಗಳು ಸೂರ್ಯನ ಬೆಳಕಿನಲ್ಲಿ ಕ್ಲೋರೋಫಿಲ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಇವುಗಳನ್ನು ಬಳಸಿಕೊಂಡು ಏನು ಮಾಡುತ್ತೆ ಸೂರ್ಯನ ಬೆಳಕಿನ ಸಹಾಯದಿಂದ ಆಹಾರವನ್ನು ತಯಾರು ಮಾಡ್ತವೆ ಈ ಪ್ರಕ್ರಿಯೆಗೆ ಸಂಶ್ಲೇಷಣ ಕ್ರಿಯೆ ಎನ್ನುವರು ನಿಮ್ಮ ಪುಸ್ತಕದಲ್ಲಿ ಕೂಡ ಇದೆ ಬಹಳ ನೀಟಾಗಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಪರೀಕ್ಷೆಯಲ್ಲಿ ಕೇಳ್ತಾರೆ ಸಂಶ್ಲೇಷಣ ಕ್ರಿಯೆ ಎಂದರೇನು ಅಂತ ಇನ್ನೊಂದು ಬಹಳ ಮುಖ್ಯವಾಗಿ ನೀವು ನೆನಪಿಟ್ಕೋಬೇಕಾಗಿರುವಂಥ ಅಂಶ ಏನಪ್ಪಾ ಅಂದರೆ ಸೌರಶಕ್ತಿಯು ಎಲ್ಲ ಜೀವಿಗಳಿಗೂ ಶಕ್ತಿಯ ಮೂಲ ಆಕಾರವಾಗಿದೆ ಈಗ ಶಕ್ತಿಯ ಪ್ರಮುಖ ಆಕಾರ ಯಾವುದು ಅಂತ ಕೇಳಿದರೆ ಅದು ಬಂದು ಸೌರಶಕ್ತಿ ಸೂರ್ಯನೇ ಎಲ್ಲದಕ್ಕೂ ಕಾರಣ ಸರ್ ಎಲ್ಲದಕ್ಕೂ ಸೂರ್ಯನೇ ಕಾರಣ ಹೌದು ಮಳೆ ಬರಬೇಕಂದ್ರೆ ಸೂರ್ಯ ಬೇಕು ಹೌದಾ ಚಳಿ ಆಗಬೇಕಂದ್ರೆ ಸೂರ್ಯ ಇಲ್ಲದೆ ಇರೋದೇ ಕಾರಣ ಕಡಿಮೆ ಬೆಳಕು ಬೀಳ್ತಕ್ಕಂಥದ್ದು ನೋಡಿ ಮಳೆ ಗಾಳಿ ಗಾಳಿ ಬೀಸಬೇಕು ಸೂರ್ಯನೇ ಕಾರಣ ನೋಡಿ ಎಲ್ಲದಕ್ಕೂ ಕೂಡ ಜೀವಿಗಳಿಗೆ ಆಹಾರ ತಯಾರಾಗಬೇಕು ಅಂದರೆ ಸೂರ್ಯ ಬೇಕು ಪ್ರತಿಯೊಂದು ಜೀವಿಗಳಿಗೆ ಭೂಮಿ ಮೇಲೆ ನಮ್ಮ ಒಂದು ಶಕ್ತಿಗೆ ಇರ್ತಕ್ಕಂಥ ಮೂಲ ಆಕಾರ ಸೂರ್ಯನೇ ಸೂರ್ಯ ಇಲ್ಲ ಅಂದರೆ ನಾವು ಇಲ್ಲ ಹಾಗಾಗಿ ಆದಿತ್ಯ ಸೂರ್ಯ ರವಿ ಈ ಥರ ಎಲ್ಲ ನಾವು ದೇವರುಗಳನ್ನ ಹೆಸರು ಹೇಳಿ ನಾವು ಯಾವಾಗಲೂ ಕೂಡ ಪೂಜೆಯನ್ನು ಮಾಡ್ತಕ್ಕಂಥದ್ದು ಪ್ರತೀತಿ ಇದೆ ಕಾರಣ ಇಷ್ಟೇ ನಮಗೆ ಇಷ್ಟೊಂದು ಅಗಾಧ ಪ್ರಮಾಣದ ಶಕ್ತಿ ಕೇವಲ ಸೂರ್ಯನಿಂದ ಮಾತ್ರ ಸಾಧ್ಯ ಬೇರೆ ಎಲ್ಲಿಂದನೂ ಕೂಡ ಸಾಧ್ಯ ಇಲ್ಲ ಸೂರ್ಯನ ಬೆಳಕು ಇರಲಿಲ್ಲ ಅಂದ್ರೆ ಸಸ್ಯಗಳು ಆಹಾರವನ್ನ ತಯಾರು ಮಾಡೋದಿಲ್ಲ ಸಸ್ಯಗಳು ಆಹಾರ ತಯಾರು ಮಾಡಲಿಲ್ಲ ಅಂದ್ರೆ ಸಸ್ಯಗಳನ್ನು ನಾವು ತಿನ್ನಕಾಗೋದಿಲ್ಲ ಸೊ ಗಾಳಿ ಬೀಸೋದಿಲ್ಲ ಮಳೆ ಬರೋದಿಲ್ಲ ಅಂದ್ರೆ ವಾತಾವರಣದಲ್ಲಿರುವ ನೀರಿನ ಅಂಶ ಆವಿ ಆಗಬೇಕು ಅಂದ್ರೆ ಸೂರ್ಯನ ಬೆಳಕು ಬೇಕು ಆಗ ಆವಿಯಾಗಿ ಮೋಡ ಆಗಿ ಮಳೆ ಬರಲಿಕ್ಕೂ ಕೂಡ ಸೂರ್ಯನೇ ಕಾರಣ ಆಗ್ತಾನೆ ಸೂರ್ಯನ ಬೆಳಕು ಬೀಳೋದ್ರ ಜೊತೆಗೆ ನೆರಳಾತೀತ ಕಿರಣಗಳು ಕೂಡ ಬರುತ್ತೆ ಶಾಖ ಕೂಡ ಬರುತ್ತೆ ವಿಕಿರಣ ರೂಪದಲ್ಲಿ ಶಾಖ ಬರುತ್ತೆ ನಿಮಗೆ ಯಾರಾದರೂ ಪ್ರಶ್ನೆ ಕೇಳಬಹುದು ಶಾಖ ಸೂರ್ಯನ ಬೆಳಕಿನಲ್ಲಿ ಯಾವ ರೂಪದಲ್ಲಿ ಬರಬಹುದು ಅಂದ್ರೆ ವಿಕಿರಣ ರೂಪದಲ್ಲಿ ಬರಬಹುದು ನಿಮಗೊಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನಾವು ನಿಲ್ಲಕ್ಕೆ ಸಾಧ್ಯ ಆದರೆ ನಿಲ್ಲಕ್ಕೆ ಆಗಲ್ಲ ಬಟ್ ಅಲ್ಲಿಂದ ನಾವು ಒಂದು ಟಾರ್ಚ್ ಅಥವಾ ಒಂದು ಬ್ಯಾಟ್ರಿ ತೆಗೆದು ಭೂಮಿ ಮೇಲೆ ಬಿಟ್ರೆ ಆ ಬೆಳಕು ಎಂಟು ನಿಮಿಷ ತೆಗೆದುಕೊಳ್ಳುತ್ತೆ ಭೂಮಿಗೆ ಬರಲಿಕ್ಕೆ ನೀವು ಅರ್ಥ ಮಾಡ್ಕೊಳ್ಳಿ ಈಗ ನಮಗೆ ಬೆಳಕು ಬಂದಿರೋದು ಎಂಟು ನಿಮಿಷ ಹಿಂದಿನ ಬೆಳಕು ಅದೆಲ್ಲ ನೀವು ಹೈಯರ್ ಕ್ಲಾಸಲ್ಲಿ ಅರ್ಥ ಮಾಡ್ಕೊಳ್ತೀರಾ ಸೊ ನೆಕ್ಸ್ಟು ಕಂಟಿನ್ಯೂ ಮಾಡೋಣ ಏನಂದರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಎಂದರೇನು ಅನ್ನೋದು ನಿಮಗೆ ಅರ್ಥ ಆಗಿದೆ ಅದಕ್ಕೆ ರಾಸಾಯನಿಕ ಸಮೀಕರಣಗಳನ್ನು ಬರೀರಿ ಅಂತ ಕೂಡ ಕೇಳ್ತಾರೆ ಹಾಗಾದರೆ ಅಲ್ಲಿ ಇನ್ನೊಂದು ಪ್ರಶ್ನೆ ಬಂತು ನಮಗೆ ಕ್ಲೋರೋಫಿಲ್ ಅಥವಾ ಪತ್ರ ಹರಿತು ಅಂತಕ್ಕಂಥದ್ದು ಏನು ಹಸಿರು ವರ್ಣಿಕೆ ಸಸ್ಯದ ಎಲೆಗಳು ಹಸಿರಾಗಿರಲಿಕ್ಕೆ ಪ್ರಮುಖ ಕಾರಣ ಆಗುತ್ತೆ ಯಾರಾದರೂ ಕೇಳ್ತಾರೆ ಸಸ್ಯದ ಹಲೆ ಎಲೆಗಳು ಹಸಿರಾಗಿರಲಿಕ್ಕೆ ಪ್ರಮುಖ ಕಾರಣ ಏನು ಅಂತ ನಿಮ್ಮನ್ನು ಕೇಳಿದರೆ ನೀವು ಹೇಳಬೇಕು ಸಸ್ಯದ ಎಲೆಗಳಲ್ಲಿ ಪತ್ರ ಹರಿತು ಅಥವಾ ಕ್ಲೋರೋಫಿಲ್ ಎಂಬ ಒಂದು ಹಸಿರು ವರ್ಣಿಕೆ ಇದೆ ಅದಕ್ಕಾಗಿ ಸಸ್ಯದ ಎಲೆಗಳು ಹಸಿರಾಗಿ ಕಾಣುತ್ತವೆ ಪತ್ರ ಹರಿತು ನೆನ್ಪಿಟ್ಕೋಬೇಕು ನೀವು ಒಂದ್ಸರಿ ನನ್ನ ಜೊತೆಗೆ ಹೇಳಬೇಕು ಯಾವುದಿರುತ್ತೆ ಪತ್ರ ಹರಿತು ಸೊ ನೀವು ಯಾವಾಗ ಬಾಯ್ಬಿಟ್ಟು ಹೇಳ್ತಿರೋ ಆಗ ಅದು ನಿಮಗೆ ಚೆನ್ನಾಗಿ ನೆನಪಿರುತ್ತೆ ಓಕೆ ಪತ್ರ ಹರಿತಿನಿಂದ ಸಸ್ಯಗಳ ಹಸಿರಾಗಿರ್ತವೆ ಹಾಗಾದರೆ ರಾಸಾಯನಿಕ ಸಮೀಕರಣವನ್ನು ನೋಡ್ಬಿಡೋಣ ಇದಕ್ಕೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡಿ ಕಾರ್ಬನ್ ಡೈಆಕ್ಸೈಡ್ ಸಿ ಓ ಟು ಅಂತ ಕರಿತೀವಿ ನೀರು ಎಚ್ ಟು ಓ ಪ್ಲಸ್ ಇದೆ ಅಂದರೆ ಎರಡು ಜೊತೆಗೂಡಿ ಯಾರ ಸಹಾಯದಿಂದ ಸೂರ್ಯನ ಬೆಳಕಿನ ಸಹಾಯದಿಂದ ಹಾಗೆ ಕ್ಲೋರೋಫಿಲ್ ಪತ್ರ ಹರಿತಿನ ಸಹಾಯದಿಂದ ಆ್ಯಾರೋಮಾರ್ಕು ಕಾರ್ಬೋಹೈಡ್ರೇಟು ಬಿಡು ಏನಾಯಿತು ಸಿದ್ಧತೆ ಆಯಿತು ಕಾರ್ಬೋಹೈಡ್ರೇಟು ರೆಡಿ ಆಯಿತು ಜೊತೆಗೆ ಆಕ್ಸಿಜನ್ ಕೂಡ ಬಂತು ಆಮ್ಲಜನಕ ಬಿಡುಗಡೆ ಆಗುತ್ತೆ ನೋಡಿ ಅದಕ್ಕೆ ನಾವು ಇವತ್ತು ಇಷ್ಟು ಚೆನ್ನಾಗಿ ಉಸಿರಾಡೋದಕ್ಕೆ ಪ್ರಮುಖವಾಗಿ ಯಾರು ಕಾರಣ ಸಸ್ಯಗಳೇ ಕಾರಣ ಸಸ್ಯಗಳಿಲ್ಲ ಅಂದರೆ ನಾವು ಬದುಕಲಿಕ್ಕೆ ಆಗೋದೇ ಇಲ್ಲ ಆದರೂ ಕೂಡ ನಾವು ಎಂಥ ಬುದ್ಧಿವಂತರು ಅಂದರೆ ನಮಗಿದು ಗೊತ್ತಿದೆ ಆಮ್ಲಜನಕವನ್ನು ಕೊಡ್ತಕ್ಕಂಥದ್ದು ಸಸ್ಯಗಳು ಆ ಆಮ್ಲಜನಕ ನಮಗೆ ಬೇಕು ಇಲ್ಲ ಅಂದರೆ ನಾವು ಸತ್ತೋಗ್ತೀವಿ ಅಂತ ಹೌದಲ್ವಾ ಈಗ ಕೊರೋನಾ ಇಂದ ವೆಂಟಿಲೇಟರ್ ಬೇಕು ಇಡೀ ಪ್ರಪಂಚಕ್ಕೆ ವೆಂಟಿಲೇಟರ್ ಯಾರು ಕೊಡ್ತಾರೆ ಸಸ್ಯಗಳು ಕೊಡ್ತವೆ ಆದರೂ ಕೂಡ ನಾವೇನು ಮಾಡ್ತೀವಿ ಕೊಡ್ಲಿ ತೊಗೊಂಡು ಹೋಗಿ ಗರಗಸ ತಗೊಂಡು ಹೋಗಿ ಸಸ್ಯಗಳನ್ನು ಕಡಿದು ನಾವೆಲ್ಲ ಏನು ಮಾಡ್ತಿದೀವಿ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀವಿ ಸೊ ಇದು ಯಾಕೆ ಮಾಡ್ತಾ ಇದೆ ಮನುಷ್ಯ ಗೊತ್ತಿಲ್ಲ ಇವತ್ತು ಆ ಒಂದು ಕೆಲಸದಿಂದಾಗಿ ಪ್ರಪಂಚನೇ ಒಂದು ನಾಶ ಆಗ್ತಕ್ಕಂಥ ಸಂದರ್ಭ ದೂರ ಇಲ್ಲ ಅಂತಕ್ಕಂಥದ್ದನ್ನು ನೀವು ನೆನಪಿಟ್ಕೊಳ್ಬೇಕು ಸೊ ಇದು ಕಾರ್ಬೋಹೈಡ್ರೇಟ್ ಮತ್ತು ಆಕ್ಸಿಜನ್ ಬಿಡುಗಡೆ ಆಗುತ್ತೆ ಕಾರ್ಬೋಹೈಡ್ರೇಟ್ ಅಂತಂದರೆ ಪಿಷ್ಟ ಅಂತ ಕೂಡ ಅದನ್ನು ನಾವು ಕರಿತೀವಿ ಪಿಷ್ಟ ಪರೀಕ್ಷೆ ಹೇಗೆ ಮಾಡೋದು ಅಂತಕ್ಕಂಥದ್ದು ನೀವು ಆರನೇ ತರಗತಿಯಲ್ಲಿ ಕಲ್ತಿದ್ದೀರಿ ಪುಸ್ತಕ ಇದೆ ನಿಮ್ಮಲ್ಲಿ ಆರನೇ ತರಗತಿ ಪುಸ್ತಕ ತೆಗೆದುಕೊಳ್ಳಿ ಅದನ್ನು ನೀವು ಓದಿ ಪಿಷ್ಟ ಪರೀಕ್ಷೆಯನ್ನು ಹೇಗೆ ಮಾಡೋದು ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಈ ಕ್ಲೋರೋಫಿಲ್ ಯಾವ ರೀತಿ ಇದೆ ಅಂತ ನೀವು ನೋಡೋದಾದ್ರೆ ಈ ರಾಸಾಯನಿಕ ಸಮೀಕರಣ ಬರೀರಿ ಲಾಸ್ಟಿಗೆ ನಿಮಗೆ ಕ್ವಶನ್ಸ್ ಕೊಟ್ಟಿರ್ತೀನಿ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಇದೆ ನೀವು ಅದು ನೋಡ್ಬೋದು ಈ ಎಲೆಯ ಒಂದು ಅಡ್ಡ ಸೀಳಿಕೆ ಚಿತ್ರ ಅಂದರೆ ಎಲೆಯನ್ನು ನಾವು ಒಂದು ಕಟ್ ಮಾಡಿಬಿಟ್ಟು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಸೂಕ್ಷ್ಮದರ್ಶಕ ಯಂತ್ರದ ಸಹಾಯದಿಂದ ನೋಡಿದಾಗ ನಮಗೆ ಈ ರೀತಿ ಕಾಣಿಸುತ್ತೆ ಸೊ ನೋಡಿ ಏನಿದೆ ಅಂತ ಕವಲು ಕೋಶಗಳು ಕಾಣಿಸುತ್ತೆ ಪತ್ರ ರಂಧ್ರಗಳು ಇಲ್ಲಿ ಒಂದು ಚಾರ ಪತ್ರ ರಂಧ್ರ ನೀವು ಕಾಣಿಸ್ತಾ ಇದೆ ಇಲ್ಲಿ ಸಣ್ಣ ಒಂದು ಜಾಗ ಎಲೆಯಲ್ಲಿ ಇರುತ್ತೆ ಕವಲು ಕೋಶಗಳ ಮಧ್ಯೆ ಪತ್ರರಂಧ್ರ ಇದೆ ಸೊ ಈ ಎಲೆಯ ಚಿತ್ರವನ್ನು ನಾವಿಲ್ಲಿ ನೋಡ್ತಾ ಇದೀವಿ ಇಲ್ಲೇನು ಗ್ರೀನ್ ಕಲರ್ ಹಸಿರು ಕಲರ್ ಬಾಕ್ಸ್ ಬಾಕ್ಸ್ ಕಾಣಿಸ್ತಿದೆಯಲ್ಲ ಇವೆಲ್ಲವೂ ಕೂಡ ಕ್ಲೋರೋಫಿಲ್ ಅಥವಾ ಪತ್ರ ಹರಿತು ಅಂತ ನಾವು ಕರಿತೀವಿ ಸೊ ಅರ್ಥ ಆಯ್ತಲ್ಲ ಸೊ ಎಲೆಯಲ್ಲಿ ಏನಿರುತ್ತೆ ಪತ್ರ ರಂಧ್ರ ಇರುತ್ತೆ ಸೊ ಪತ್ರ ರಂಧ್ರ ಯಾವ ಥರ ಐತೆ ನೋಡಿ ಪತ್ರರಂಧ ಚಿತ್ರ ನೋಡಿ ಇಲ್ಲಿ ಕೇಳ್ಬೋದು ಪರೀಕ್ಷೆಯಲ್ಲಿ ಪತ್ರ ರಂಧ್ರ ಚಿತ್ರ ಬರೀರಿ ಅಂತ ತೆರೆದ ಪತ್ರರಂಧ್ರ ಕವಲು ಕೋಶಗಳು ಇಲ್ಲಿ ನಾವು ನೋಡ್ಬೋದು ಸೊ ನಿಮಗೊಂದು ಡೌಟ್ ಬರುತ್ತೀಗ ಸರ್ ಯಾಕೆ ಸರ್ ಈ ಪತ್ರರಂಧ್ರ ಅಂತ ಹೇಳ್ತಾ ಇದೀರಾ ಇದು ಎಲ್ಲಿರುತ್ತೆ ಸರ್ ಅಂತ ಕೇಳಿದ್ರೆ ಇದು ಎಲೆಯಲ್ಲಿ ಇರುತ್ತೆ ಎಲೆಯಲ್ಲಿ ನಾವೀಗ ಉಸಿರಾಡ್ಬೇಕಾದ್ರೆ ಎಲ್ಲಿಂದ ಉಸಿರಾಡ್ತೀವಿ ಬ ಮೂಗಿನಿಂದ ಉಸಿರಾಡ್ತೀವಿ ಹೌದು ಕೆಲವೊಮ್ಮೆ ಬಾಯಿಂದನೂ ಕೂಡ ಉಸಿರಾಡ್ತೀವಿ ಮೂಗು ಬಾಯಿ ಎರಡರಲ್ಲೂ ಉಸಿರಾಡ್ತಾರೆ ಆದರೆ ಬಾಯಲ್ಲಿ ಉಸಿರಾಡಬಾರ್ದು ಮೂಗಲ್ಲೇ ಉಸಿರಾಡಬೇಕು ಆದ್ರೆ ಸಸ್ಯಗಳು ಹೇಗೆ ಉಸಿರಾಡ್ತವೆ ಅಂತ ಕೇಳಿದ್ರೆ ಗಾಳಿಯನ್ನು ತೆಗೆದುಕೊಳ್ಳತಕ್ಕಂಥದ್ದು ಈ ಒಂದು ಸ್ಟೊಮ್ಯಾಟ ಅಥವಾ ಪತ್ರ ರಂಧ್ರ ಅಂತ ನಾವು ಕರಿತೀವಿ ಈ ಪತ್ರ ರಂಧ್ರಗಳಿಂದ ಉಸಿರಾಡ್ತವೆ ಅಂದ್ರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆಗೆ ಬೇಕಾಗಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಇಂಗಾಲದ ಡೈಆಕ್ಸೈಡ್ ತೆಗೆದುಕೊಳ್ಳೋದು ತೆಗೆದುಕೊಳ್ಳೋದು ರಂಧ್ರಗಳ ಮೂಲಕ ನೀರು ಬರ್ತಕ್ಕಂಥದ್ದು ಬೇರುಗಳ ಮೂಲಕ ಈರ್ಕೊಳ್ಳುತ್ತೆ ರಂಧ್ರದ ಮೂಲಕ ಕಾರ್ಬನ್ ಡೈಆಕ್ಸೈಡ್ ತಗೊಳ್ಳುತ್ತೆ ಸೂರ್ಯನ ಬೆಳಕಿನ ಸಹಾಯದಿಂದ ಪತ್ರ ಹರಿತಿನ ಸಹಾಯದಿಂದ ಆಹಾರವನ್ನು ತಯಾರು ಮಾಡಿಕೊಳ್ಳುತ್ತೆ ಈ ಒಂದು ಕ್ರಿಯೆಯನ್ನು ದ್ವಿತಿ ಸಂಶ್ಲೇಷಣ ಕ್ರಿಯೆ ಅಂತ ನಾವು ಕರಿತೀವಿ ನೆನ್ಪಿಟ್ಕೊಳ್ಬೇಕು ಸೊ ಹೇಗೆಲ್ಲ ಆಗುತ್ತೆ ಅಂತ ಹೇಳಿ ನಾನೊಂದು ಚಿತ್ರ ತೋರಿಸಿದ್ದೀನಿ ಆಗ ಆಲ್ರೆಡಿ ಅದನ್ನ ನಿಮಗೆ ಹೇಳ್ಕೊಟ್ಟಿದ್ದೀನಿ ಸೊ ಅದು ದ್ವಿತಿಸ ಸಂಶ್ಲೇಷಣ ಕ್ರಿಯೆಯನ್ನು ತೋರಿಸುವ ಚಿತ್ರ ಆಗಿದೆ ಸೊ ಆಗ್ಲೇ ಹೇಳ್ದಂಗೆ ಇಲ್ಲಿ ಕಾರ್ಬೋಹೈಡ್ರೇಟ್ ಅಂತಿಮವಾಗಿ ಪಿಷ್ಟ ಅಥವಾ ಸ್ಟಾರ್ಚ್ ಅಂತ ಹೇಳ್ತೀವಿ ಅದು ಪರಿವರ್ತನೆ ಆಗುತ್ತೆ ಎಲೆಗಳಲ್ಲಿರುವ ಪಿಷ್ಟವು ದ್ವಿಚಿ ಸಂಶ್ಲೇಷಣ ಕ್ರಿಯೆಯಿಂದಾಗಿ ಉಂಟಾಗಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗುತ್ತೆ ಪಿಷ್ಟನು ಕೂಡ ಒಂದು ಕಾರ್ಬೋಹೈಡ್ರೇಟ್ ಪೋಷಕಗಳಲ್ಲಿ ಕಾರ್ಬೋಹೈಡ್ರೇಟು ಪ್ರೋಟೀನ್ಗಳು ನೋಡಿದಿರಿ ನೀವು ಕೊಬ್ಬು ವಿಟಮಿನ್ ಖನಿಜಗಳು ನಾರು ಪದಾರ್ಥ ನೀರು ಇವೆಲ್ಲ ನೋಡಿದ್ವಿ ಕಾರ್ಬೋಹೈಡ್ರೇಟ್ ಹೇಗೆ ಪ್ರಿಪೇರ್ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡಿದ್ವಿ ಅದಕ್ಕೂ ಮುಂಚೆ ನಾನು ಪತ್ರರಂದ್ರೆ ತೋರ್ಸೋಕೆ ಮುಂಚೆ ನಿಮಗೊಂದು ಮಾಹಿತಿ ಹೇಳ್ಬೇಕಿತ್ತು ಅದೇನಪ್ಪ ಅಂತ ಹೇಳಿದ್ರೆ ಜೀವಕೋಶಗಳ ಬಗ್ಗೆ ಮಾತಾಡೋಣ ಪ್ರತಿಯೊಂದು ಜೀವಿಯೂ ಜೀವಕೋಶದಿಂದ ಮಾಡಲ್ಪಟ್ಟಿದೆ ನಮ್ಮ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಜೀವಿಗಳು ಸಸ್ಯಗಳು ಪ್ರಾಣಿಗಳು ಬ್ಯಾಕ್ಟೀರಿಯಾಗಳು ಏಕಕೋಶ ಜೀವಿಗಳಿಂದ ಹಿಡಿದು ಬಹುಕೋಶ ಜೀವಿಗಳು ಆನೆಗಳಂಥ ದೊಡ್ಡ ಜೀವಿಗಳವರೆಗೂ ಎಲ್ಲವೂ ಕೂಡ ಜೀವಕೋಶದಿಂದನೇ ಮಾಡಲ್ಪಟ್ಟಿದಾವೆ ಈ ಜೀವಕೋಶ ನೀವು ನೋಡ್ಬೋದು ಇಲ್ಲೊಂದು ಜೀವಕೋಶಗಳನ್ನ ಒಂದು ಗುಂಪೆ ಈ ಜೀವಕೋಶದಲ್ಲಿ ಪ್ರತಿಯೊಂದು ಜೀವಕೋಶದಲ್ಲಿ ನಾವು ಗಮನಿಸಬೇಕೋ ಇದೊಂದು ಜೀವಕೋಶ ಅಂತ ಹೇಳಿದ್ರೆ ನಾನೇನು ಬಾರ್ಡರ್ ಹಾಕಿದ್ದೀನಿ ಅದನ್ನ ಕೋಶ ಪೊರೆ ಅಂತ ಕರೀತಾರೆ ಒಳಗಡೆ ಏನು ತಿಕ್ಕಾಗಿ ರೌಂಡ್ ಶೇಪ್ ಕಾಣಿಸ್ತಿದೆ ಅದನ್ನ ನ್ಯೂಕ್ಲಿಯಸ್ ಅಥವಾ ಕೋಶ ಕೇಂದ್ರ ಅಂತ ಕರಿತೀವಿ ಮಧ್ಯದಲ್ಲಿ ಡಾಟ್ ಡಾಟ್ ಲೈನ್ ಇದೆಯಲ್ಲ ಚುಕ್ಕೆ ಚುಕ್ಕೆ ಕಾಣಿಸ್ತಿದೆಯಲ್ಲ ಅದನ್ನ ಸೈಟೋಪ್ಲಾಸಮ್ ಅಂತ ಕರಿತೀವಿ ಸೊ ಕೋಶದ ಜೀವಕೋಶದ ಪ್ರಮುಖ ಘಟಕಗಳು ಮೂರು ಯಾವ್ಯಾವುದು ಅಂದರೆ ಒಂದು ನ್ಯೂಕ್ಲಿಯಸ್ ಅಥವಾ ಕೋಶ ಕೇಂದ್ರ ಅಥವಾ ಜೀವಕೋಶ ಅಂತ ಕರಿತೀವಿ ಅದರಲ್ಲಿ ನ್ಯೂಕ್ಲಿಯಸ್ ಇರುತ್ತೆ ಕೋಶ ಪೊರೆ ಸುತ್ತ ಇರತಕ್ಕಂಥದ್ದು ನ್ಯೂಕ್ಲಿಯಸ್ ಕೋಶ ಪೊರೆ ಇನ್ನೊಂದು ಸೈಟೋಪ್ಲಾಜಮ್ ಅಂತ ಹೇಳಿ ಕರಿತೀವಿ ಅಥವಾ ಕೋಶ ದ್ರವ್ಯ ಸೈಟೋಪ್ಲಾಸಮ್ ಒಂದೇ ಕೋಶ ದ್ರವ್ಯ ಅಂದ್ರೂ ಒಂದೆ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಬಹಳಷ್ಟು ಸಿಂಪಲ್ಲು ಈಸಿಯಾಗಿರುತ್ತೆ ಮುಂದಿನ ತರಗತಿಗಳಲ್ಲಿ ನೀವು ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಕಲಿತೀರಿ ಜೀವಕೋಶದ ಪ್ರಮುಖ ಮೂರು ಘಟಕಗಳು ಯಾವ್ಯಾವು ಅಂತಂದರೆ ಕೋಶಪೊರೆ ನ್ಯೂಕ್ಲಿಯಸ್ ಮತ್ತು ಕೋಶ ದ್ರವ್ಯ ಈ ಮೂರನ್ನು ನೀವು ಅರ್ಥ ಮಾಡ್ಕೊಳ್ಳಿ ಈಸಿಯಾಗಿ ಗೊತ್ತಾಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಯಾವುದು ಏನು ಕೆಲಸ ಮಾಡುತ್ತೆ ಅಂತೇಳಿ ನಾನು ಹೇಳ್ತೀನಿ ಇದೀಗ ಈ ಒಂದು ಪಾಠವನ್ನು ಮುಗಿಸುವಂಥ ಸಮಯ ಆಯಿತು ಮುಂದಿನ ತರಗತಿಯಲ್ಲಿ ಇದರ ಕಂಟಿನ್ಯೂಡ್ ಪಾರ್ಟನ್ನು ತಿಳಿಸ್ಕೊಡ್ತೀನಿ ಸಸ್ಯಗಳಲ್ಲಿ ಪೋಷಣೆ ಒಂದು ಸ್ವಲ್ಪ ಕಾನ್ಸೆಪ್ಟನ್ನು ನಿಮ್ಗೆ ಕ್ಲಿಯರ್ ಮಾಡಿದ್ದೀನಿ ಇವತ್ತು ನಾವೆಲ್ಲ ಏನೇನು ಕಲ್ತಿದ್ದೀವಿ ಅದನ್ನು ನೀವು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆದು ಪಕ್ಕದಲ್ಲಿ ಬರಿಬೇಕು ಫೋಟೋವನ್ನು ನನಗೆ ಕಳಿಸ್ಬೇಕು ಅರ್ಥ ಮಾಡ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು ನೀವು ಪಾಠ ಕೇಳಿದೀರಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂದರೆ ಸೊ ನೀವೆಲ್ಲ ಪಾಠ ಚೆನ್ನಾಗಿ ಕೇಳಿದ್ದೀರಾ ಅಂತ ಭಾವಿಸ್ತೀನಿ ಈ ಹದಿನೈದು ನಿಮಿಷಗಳ ಕಾಲ ನೀವು ಕ್ಲಾಸನ್ನು ಕಂಪ್ಲೀಟಾಗಿ ನೋಡಿ ನಂತರ ನನಗೆ ಈ ಪ್ರಶ್ನೆಗಳಿಗೆ ಉತ್ತರ ಬರೆದು ನನ್ನ ಫೋಟೋ ತೆಗೆದು ನೀವು ಬರೆದಿರ್ತಕ್ಕಂಥ ಉತ್ತರವನ್ನು ನನಗೆ ಕಳಿಸಬೇಕು ಸೊ ಅದಕ್ಕಾಗಿ ನೀವು ಟೆಕ್ಸ್ಟ್ ಬುಕ್ ಅಥವಾ ಪಠ್ಯಪುಸ್ತಕಗಳನ್ನು ಬಳಸಬಹುದು ಪ್ರಶ್ನೆ ಈ ಥರ ಇದ್ದಾವೆ ಮೊದಲನೇ ಪ್ರಶ್ನೆ ಜೀವಿಗಳು ಆಹಾರವನ್ನು ಏಕೆ ಸಬೇಕು ಎರಡನೇದು ಸ್ವಪೋಷಿತ ಪೋಷಣೆ ಎಂದರೇನು ಒಂದು ಉದಾಹರಣೆ ಕೊಡಿ ಪರಪೋಷಿತ ಪೋಷಣೆ ಎಂದರೇನು ಉದಾಹರಣೆ ಕೊಡಿ ನಾಲ್ಕನೇ ಪ್ರಶ್ನೆ ಸಸ್ಯಗಳು ಹೇಗೆ ಉಸಿರಾಡುತ್ತವೆ ಅಂತ ಸಸ್ಯಗಳು ಹೇಗೆ ಉಸಿರಾಡ್ತವೆ ಅಂತಕ್ಕಂಥದ್ದು ಒಂದು ಬಹಳ ಮುಖ್ಯವಾಗಿ ಒಂದು ಚಿತ್ರ ತೋರಿಸಿದ್ದೆ ನಾನು ಈಗಿನ ನಾವು ಮೂಗಿನಿಂದ ಉಸಿರಾಡ್ತೀವಿ ಆದರೆ ಸಸ್ಯಗಳು ಹೇಗೆ ಉಸಿರಾಡ್ತವೆ ಅದನ್ನು ನಾನು ಆಲ್ರೆಡಿ ಹೇಳಿದ್ದೀನಿ ನೀವು ಅದನ್ನು ಬರೀಬೇಕು ಹಾಗೆ ಜೀವಕೋಶದ ಪ್ರಮುಖ ಮೂರು ಘಟಕಗಳು ಯಾವ್ಯಾವು ಜೀವಕೋಶಗಳಲ್ಲಿ ನಾನು ಆಗಲೇ ಬರೆದು ತೋರಿಸಿದೆ ಮತ್ತು ಮೂರು ಅಂಶಗಳು ಅಂತ ನಿಮಗೆ ಹೇಳಿದ್ದೀನಿ ಅವನು ಬರಿಬೇಕು ಇನ್ನೊಂದು ಬಹಳ ಮುಖ್ಯವಾಗಿ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಎಂದರೇನು ಬರಿಬೇಕು ಹಾಗೆ ಸಸ್ಯದ ಎಲೆಗಳು ಹಸಿರಾಗಿರಲು ಪ್ರಮುಖ ಕಾರಣ ತಿಳಿಸಿ ನಾನು ಇದನ್ನು ಕೂಡ ಹೇಳಿದ್ದೀನಿ ಹಸಿರು ವರ್ಣಿಕೆ ಇರುತ್ತೆ ಹಸಿರು ಬಣ್ಣದ ಒಂದು ವಸ್ತು ಇರುತ್ತೆ ಅದನ್ನು ಆ ಸಸ್ಯಗಳ ಎಲೆಗಳಲ್ಲಿರುತ್ತೆ ಹಾಗಾಗಿ ಅದು ಹಸಿರು ಬಣ್ಣದಲ್ಲಿ ಕಾಣಿಸುತ್ತೆ ಅಂತ ಅದನ್ನು ನೀವು ಬರೀಬೇಕು ಒಂದು ವರ್ಡ್ ಆನ್ಸರ್ ಇದೆ ಅದು ಇನ್ನು ಎಂಟನೇದು ದ್ವಿತೀಯ ಸಂಶ್ಲೇಷಣ ಕ್ರಿಯೆ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ನಾನು ಆಗ್ಲೇ ನಿಮಗೆ ಆ ರಾಸಾಯನಿಕ ಸಮೀಕರಣವನ್ನು ತೋರಿಸಿದ್ದೀನಿ ಈ ತರಗತಿ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಕಳೆದ ತರಗತಿಯನ್ನು ನಾನು ನೋಡಿದಂಗೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ನೋಡಿದಿರಿ ಒಳ್ಳೆಯ ಒಂದು ರೆಸ್ಪಾನ್ಸನ್ನು ಕೊಟ್ಟಿದ್ದೀರಿ ಹೀಗೆ ತರಗತಿಗಳನ್ನು ನೋಡಿ ನಿಮ್ಮ ಅಭ್ಯಾಸ ನಿಲ್ಲೋದು ಬೇಡ ಯಾವುದೇ ತರಗತಿಗಳನ್ನು ಪೋಷಕರ ಒಂದು ನೆರವಿನೊಂದಿಗೆ ಅವರ ಸಹಾಯದಿಂದ ನೀವು ನೋಡಿ ಪುಸ್ತಕಗಳಲ್ಲಿ ಇನ್ನಷ್ಟು ಮಾಹಿತಿಯನ್ನು ನೀವು ಓದ್ಕೊಳ್ಳಿ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಟಿ ಎಮ್ ಸರ್ ಥ್ಯಾಂಕ್ ಯು ಈ ಪ್ರಶ್ನೆಗಳಿಗೆ ಉತ್ತರ ಬರೋದು ನನಗೆ ಕಳಿಸಿ ಅಂತ ಹೇಳ್ತಾ ಈ ಒಂದು ತರಗತಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು